2023 ವರೆಗೂ ಬೊಮ್ಮಾಯಿ ಅವರೇ ಸಿಎಂ ಆಗಿರ್ತಾರೆ. ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ. ಸಿಎಂ ಅಮೆರಿಕಕ್ಕೆ ಹೋಗಲ್ಲ, ಇಲ್ಲೇ ಮಂಡಿ ನೋವಿಗೆ ಚಿಕಿತ್ಸೆ ಪಡೆದುಕೊಳ್ತಾರೆ. ಬೆಂಗಳೂರಲ್ಲಿ ಹೀಗಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಇಲ್ಲ, ಬೊಮ್ಮಾಯಿ ಅವರೇ ಮುಂದುವರಿತಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಹೇಳಿದ್ದಾರೆ. ಇನ್ನು ಮುಂದಿನ ಸ್ಪಷ್ಟತೆಗಳು, ಮುಂದಿನ 2023 ಚುನಾವಣೆ ಮತ್ತು ಮುಂದಿನ ಚುನಾವಣೆ ಬೊಮ್ಮಾಯಿಯವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಬೊಮ್ಮಾಯಿಯವರೇ ಮುಖ್ಯಮಂತ್ರಿ, ಯಾವುದೇ ನಾಯಕತ್ವದ ಬದಲಾವಣೆಗಳಿಲ್ಲ. ಈ ಬಾರಿ ಅವರು ವಿದೇಶಕ್ಕೆ ಹೋಗುವುದಿಲ್ಲ. ಅವರ ಆರೋಗ್ಯ, ಕಾಲಿನ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಅಲ್ಲ, ಸ್ವಲ್ಪ ಕಾಲಿನಲ್ಲಿ ನೋವಿದೆ, ಅದಕ್ಕೆ ಈಗಾಗಲೇ ಚಿಕಿತ್ಸೆಯನ್ನು ಪಡ್ಕೋತಾ ಇದ್ದಾರೆ. ಆರೋಗ್ಯವಾಗಿದ್ದಾರೆ, ಕಾಲಿನ ಸಮಸ್ಯೆ ಪರಿಹಾರ ಇಲ್ಲೇ ಆಗುತ್ತೆ. ಯಾವುದೇ ಕಾರಣಕ್ಕೆ ವಿದೇಶಕ್ಕೆ ಅವರು ಬೇರೆ ಸರ್ಕಾರದ ಇದರಲ್ಲಿ ಹೋಗಬೇಕಿತ್ತು, ಆದರೆ ಅದು ಪೋಸ್ಟ್ಪೋನ್ ಆಗಿದೆ, ಆ ಕಾರಣಕ್ಕೋಸ್ಕರ ಕ್ಯಾನ್ಸಲ್ ಆಗಿದೆ. ನೋಡಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು, ಮುಖ್ಯಮಂತ್ರಿ ಆದ ಮರು ದಿವಸದಿಂದ ಸುದ್ದಿಗಳನ್ನು ಬಿಟ್ಟರು. ಆದರೆ ಯಡಿಯೂರಪ್ಪ ಮುಂದಿನ 2.5 ವರ್ಷ ಅವರು ಬಿಡುವವರೆಗೆ ಅವರೇ ಮುಖ್ಯಮಂತ್ರಿ ಆಗಿದ್ದರು. ದಿವಸ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಇದೊಂದು ಕಪೋಲ ಕಲ್ಪಿತವಾಗಿರ್ತಕ್ಕಂಥ ಸುದ್ದಿಗಳನ್ನು ನನಗೆ ಅನ್ನಿಸಿದ ಒಂದು ಅತಂತ್ರ ಮಾಡಲಿಕ್ಕೆ, ಒಂದು ರಾಜಕಾರಣದಲ್ಲಿ ಈ ಸಮಸ್ಯೆಗಳನ್ನು ಸೃಷ್ಟಿ ಮಾಡಲಿಕ್ಕೆ, ಬಿಜೆಪಿ ಆಡಳಿತದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬೆಳೀತದೆ ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ಸೇ ಸೃಷ್ಟಿ ಮಾಡ್ತಾ ಇರ್ಬೋದು. ಪಕ್ಷದಲ್ಲಿ ಈ ಥರ ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ಕೇಳಿ. ನೋಡಿ, ಪಕ್ಷದಲ್ಲಿ ಯಾರು ಸುದ್ದಿ ಹಬ್ಬಿಸಿದ್ದಾರೆ? ಹಲವಾರು ವಿಷಯಗಳು ಕಾರ್ಯಕಾರಿಣಿಯಲ್ಲಿ ಚರ್ಚೆ ಆಗ್ತವೆ, ಆದರೆ ಸಿಎಂ ಇತ್ಯಾದಿ ಬದಲಾವಣೆ ಚರ್ಚೆ ಕಾರ್ಯಕಾರಿಣಿ ಆಗಲ್ಲ. 500 ಜನರ ಮುಂದೆ ಈ ಥರದ ವಿಷಯ ಆಗೋದಿಲ್ಲ. ಒಂದು, ಎರಡನೇದ್ದು, ನಾನು ಹಲವು ಬಾರಿ ಸ್ಪಷ್ಟಪಡಿಸಿದ್ದೇನೆ,